ಶಬರಿಮಲೆಯಲ್ಲಿ ಒಂದು ಬಹಳ ಕಠಿಣವಾದಂಥ ವ್ರತ ಅದು. ಶಬರಿಮಲೆ ವ್ರತ ಅಂತ ಹೇಳಿದ್ರೆ ತುಂಬ ಕಠಿಣವಾದಂಥ ವ್ರತ, ಒಂದು ಮಂಡಲ ವ್ರತ. ಒಂದು ಮಂಡಲ ಅನ್ನೋದು ಶಬರಿಮಲೆನ ಕುರಿತಂತೆ ನಾವು ತಗೊಂಡ್ರೆ 41 ದಿವಸ ಅಂತ. ಇಲ್ಲಿ ನಾವು ಹೋಮ ಹವನಗಳು ನಾವು ಮಾಡುವಾಗ ಅದು 48 ದಿವಸ ಅಂತ ಲೆಕ್ಕ ಬರುತ್ತೆ. ಇರಲಿ ಬಿಡಿ, ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನಾವು ವ್ರತ ಪ್ರಾರಂಭ ಮಾಡೋದು 16 ತಾರೀಕು ಮಾಡಿದ್ರೆ 14 ತಾರೀಕುವರೆಗೂ ಕೂಡ ನಾವು ವ್ರತದಲ್ಲೇ ಇರುತ್ತೆ. ಅದು ಹೆಚ್ಚು ಕಮ್ಮಿ 2 ತಿಂಗಳು ನಾವು ಆ ಥರನೇ ಇರ್ತೀವಿ. ಯಾಕಂದರೆ ಆ ಒಂದು ಕಾಲ ಇರುತ್ತಲ್ಲ, ತುಂಬ ದೊಡ್ಡ ನಮ್ಮನ್ನು ಯಾವ ರೀತಿ ಮಾಡಿಬಿಡುತ್ತೆ ಅಂದರೆ ಒಂದು ಸನ್ಯಾಸ ಜೀವನ. ಯಾಕಂದರೆ ಮನುಷ್ಯ ಜೀವನದಲ್ಲಿ ಒಂದು ಬ್ರಹ್ಮಚರ್ಯ ಮೊದಲನೇ ಒಂದು ಸ್ಥಾನ, ಎರಡನೇದು ಗೃಹಸ್ಥಾಶ್ರಮ, ಮೂರನೇದು ವಾನಪ್ರಸ್ಥಾಶ್ರಮ, ನಾಲ್ಕನೇದು ಸನ್ಯಾಸಾಶ್ರಮ. ಇದಕ್ಕೆಲ್ಲ ಎಲ್ಲರೂ ಹೀಗಾಗ್ಬಿಡಲ್ಲ, ಹಾಂ ನಂದು ಬ್ರಹ್ಮಚರ್ಯ ಮುಗೀತು ಗೃಹಸ್ಥಾಶ್ರಮ, ಅದು ಸುಲಭವಾಗಿ ಬಂದುಬಿಡ್ತಾರೆ. ಗೃಹಸ್ಥಾಶ್ರಮದಲ್ಲಿ ಸಿಕ್ಕುವಂಥ ಸುಖ ಸಂತೋಷ ಅದೆಲ್ಲ ಇರುತ್ತಲ್ಲ, ಇನ್ನೊಬ್ಬ ಪಾರ್ಟ್ನರ್ ಸಿಗ್ತಾರೆ ನಮಗೆ, ಅದನ್ನು ಸಹಧರ್ಮಿಣಿ ಅಂತ ಹೇಳಿದವರು ಇದ್ದಾರೆ, ಅದನ್ನು ನನ್ನ ಹೆಂಡತಿ ಅಂತ ಹೇಳಿದವರು ಇದ್ದಾರೆ, ಆಮೇಲೆ ನನ್ನ ಪಾರ್ಟ್ನರ್ ಅಂತ ಹೇಳಿದವರು ಇದ್ದಾರೆ, ನಮ್ಮ ಯಜಮಾನರು ಅಂತ ಹೇಳಿದವರು ಇದ್ದಾರೆ. ಇಂಗ್ಲೀಷ್ನಲ್ಲಿ ಒಂದು ಹೇಳ್ತಾರಲ್ಲ, ಐ ಆಮ್ ದಿ ಮಾಸ್ಟರ್ ಆಫ್ ಮೈ ಫ್ಯಾಮಿಲಿ ಬಟ್ ವಾಟ್ ಎವರ್ ಮೈ ವೈಫ್ ಸೇಸ್ ವಿಲ್ ಬಿ ಒಬಿಡಿಯಂಟ್ಲಿ ಕ್ಯಾರಿಡ್ ಅಂತ. ಅಂದರೆ ನಾನೇ ಮನೆ ಯಜಮಾನ, ಆದರೆ ನಮ್ಮ ಮನೆಯವರು ಏನು ಹೇಳಿದ್ರು ತಲೆಬಾಗಿಸಿ ಅದನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾರೆ. ಹೀಗೆಲ್ಲ ಇರುತ್ತೆ. ಹಾಗಾಗಿ ಮನೆಯವರಿಗೆ ಮನೆಯ ಯಜಮಾನತಿಗೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಸಂಬೋಧನೆ ಮಾಡೋದು, ಆ ಸ್ಥಾನವನ್ನು ಕೊಡೋದು, ಅದಕ್ಕೆ ಮರ್ಯಾದೆ ಕೊಡೋದು. ಹೆಂಡತಿ ಅನ್ನೋದು ಸ್ವಲ್ಪ ಕೆಳಮಟ್ಟದ ರೀತಿಯಲ್ಲಿ ಕೂಗೋದು, ಆದರೆ ಸಹಧರ್ಮಿಣಿ ಅಂತ ಕೂಗೋದಿದೆಯಲ್ಲ, ಅದು ಒಂದು ಮರ್ಯಾದೆ, ಒಂದು ಘನತೆ, ಒಂದು ಗೌರವ ಕೊಟ್ಟು ಕೂಗುವಂಥದ್ದು. ಯಾಕೆಂದರೆ ಅವರಿಬ್ಬರು ಹಂಚಿಕೊಂಡು ಮಾಡಬೇಕಾಗತ್ತೆ. ಒಂದು ಮಗು ಹುಟ್ಟೋದಾಗಲಿ ಅವರ ಇಬ್ಬರ ಸಂಪರ್ಕದಿಂದ ಅದು ಹೊರಗಡೆ ಬರುವಂಥ ಮಗು. ಅದು ಮಗು ಹೆಣ್ಣ ಗಂಡ, ಗಂಡಾಗಲಿ ಹೆಣ್ಣಾಗಲಿ ಅದು ಎರಡೂ ಒಂದೇ. ಅದನ್ನು ಬೆಳೆಸಬೇಕಾಗತ್ತೆ, ನಾವು ಅದರ ಪೋಷಣೆ ಮಾಡಬೇಕಾಗತ್ತೆ, ಅದನ್ನು ಬೆಳೆದು ಅದರ ಒಂದು ಸಂತೋಷದಲ್ಲಿ ಪಾಲ್ಗೊಳ್ಬೇಕಾಗತ್ತೆ. ತಂದೆ ತಾಯಿಗಳು ಅವರು ಮೇಲೆ ಬಂದು ಅವ್ರ ಮಕ್ಕಳು ಆಟ ಅವರ ವಿದ್ಯಾಭ್ಯಾಸದಲ್ಲಿ ಪಾಲ್ಗೊಳ್ಬೇಕು, ನಂತರ ಅವರು ಬೆಳೆದು ಅವ್ರ ಮದುವೆಗಳಾಗಬೇಕು, ಅವ್ರಿಗೆ ಮಕ್ಕಳು ಹುಟ್ಟಬೇಕು, ಆ ಮೊಮ್ಮಕ್ಕಳನ್ನ ಅವ್ರ ಮಕ್ಕಳನ್ನ ಇವ್ರ ಮೊಮ್ಮಕ್ಕಳು ತಾತ ಆಗೋಗ್ಬಿಟ್ಟಿರ್ತಾರೆ, ಅವ್ರನ್ನ ಬೆನ್ನಮೇಲೆ ಕೂಡಿಸ್ಕೊಂಡು ಕುದುರೆ ಕುದುರೆ ಅಂತ ನಡೆಸ್ಕೋಬೇಕು. ಇದೆಲ್ಲ ಆಸೆಗಳು, ಇದೆಲ್ಲ ಜೀವನದ ಒಂದು ಕ್ರಿಯೆ ಪ್ರತಿಕ್ರಿಯೆ. ಹೀಗೆ ನಡೀತಾ ಇರುತ್ತೆ, ಹೀಗೆ ನಡೀತಾ ಇರುತ್ತೆ, ಚಕ್ರದ ಉಪಾಧಿನಲ್ಲಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಇದೆಲ್ಲ ಜೀವನದ ಕ್ರಮಗಳು ಇದೆಲ್ಲ. ಹಾಗಾಗಿ ಎಲ್ಲರಿಗೂ ಒಂದು ವ್ಯವಸ್ಥೆ ಇರುತ್ತೆ. ಯಾಕೆಂದರೆ ನೀವು ಮಧ್ಯದಲ್ಲಿ ಎಲ್ಲೋ ಕೇಳಿದ್ದೀರಾ, ಈ ಆಧ್ಯಾತ್ಮಿಕ ಚಿಂತನೆ ಬಗ್ಗೆ ಕೇಳಿದ್ದೀರಾ. ನಾನೇ ಅಂಥ ಆಧ್ಯಾತ್ಮಿಕ ಅನ್ನೋದು ಪದ ಉಚ್ಚಾರಣೆ ಮಾಡಿಬಿಡ್ಬೋದು, ಕೇಳೋದಕ್ಕೆ ತುಂಬ ಸುಲಭವಾಗಿದೆ, ಆಚರಣೆ ಮಾಡೋದು ತುಂಬ ಕಷ್ಟ. ಹಾಗೆ ಎಷ್ಟೋ ಮಠಾಧಿಪತಿಗಳಿಗೆ ಇನ್ನೂ ಆಧ್ಯಾತ್ಮದಲ್ಲಿ ಒಳಗಿದ್ದರೂ ಕೂಡ ಆಧ್ಯಾತ್ಮ ಅನ್ನೋದು ಏನು ಅನ್ನೋದೇ ಇನ್ನೂ ತಿಳ್ಕೊಳ್ಳದೆ ಇರ್ತಾರೆ. ಕಾವಿ ಬಟ್ಟೆ ಹಾಕ್ಬಿಟ್ಟಿರ್ತಾರೆ ಅಷ್ಟೊತ್ತಿಗೆ, ಗೊತ್ತಿಲ್ಲದಿರ ಸಾಕ್ತಾ ಇರುತ್ತೆ. ಆದರೆ ಮಠದ ಆಸ್ತಿ ಇರ್ಬೋದು, ಯಾವುದೋ ಇರ್ಬೋದು, ಇಂಥದ್ದೋ ಇರ್ಬೋದು, ನಾನು ಯಾವುದು ಒಂದು ಗುರುತಿಸಿ ಯಾವುದೋ ಹೇಳ್ತಾ ಇಲ್ಲ. ಎಲ್ಲರೂ ಮಹಾನುಭಾವರೇ. ತೆಲುಗಿನಲ್ಲಿ ಹೇಳೋದಕ್ಕೆ ಎಂದರೋ ಮಹಾನುಭಾವಲು ಅಂದರಿಗೆ ವಂದನಮಲು ಅಂತ ತ್ಯಾಗರಾಜರು ರಾಮರ ಬಗ್ಗೆ ಮಾತಾಡುವಾಗ ಅದನ್ನು ಹೇಳಿದ್ದಾರೆ. ಹಾಗಾಗಿ ನಮ್ಮ ಜೀವನನೂ ಅದೇ ಥರನೇ, ಎಲ್ಲರೂ ಮಹಾನುಭಾವರು. ಹಾಗೂ ಅಂದರೆ ಸೋಮೇಶ್ವರ ಶತಕ ಅಂತ ಒಂದಿದೆ, ಕೆಲವಂ ಬಲ್ಲವರಿಂದ ಕಲಿತು, ಕೆಲವಂ ಮಾಳ್ಪರಿಂದ ಅರಿತು, ಕೆಲವಂ ಶಾಸ್ತ್ರಗಳಿಂದ ತಿಳಿದು, ಶ್ರೀಚನ್ನ ಸೋಮೇಶ್ವರ ಅಂತ ಸೋಮೇಶ್ವರ ಶತಕದಲ್ಲಿ ಹೇಳಿದ್ದಾರೆ. ನಾನೇ ಹೆಚ್ಚು, ನಾನೇ ಇದು, ನನಗ್ಯಾರಿದ್ದಾರೆ ಮೀರಿಸಿ ನಡೆಯೋಲ್ರಿ. ಆ ಬೇಳೆಕಾಳು ಚಿತ್ರರಂಗದಲ್ಲಿ ನಡೆಯೋಲ್ಲ, ಇವತ್ತು ನಡೆಯೋದು ನಾಳೆ ಇರೋಲ್ಲ. ಆ ಥರ ನಾವು ತಗ್ಗಿ ಬಗ್ಗಿ ಯಾರು ನಡೀತಾರೋ ಅವರಿಗೆ ಚಿತ್ರರಂಗ, ಅವರೇ ಚಿತ್ರರಂಗದಲ್ಲಿ ಉಳಿದು ಬೆಳೆಯೋರು. ಆ ಥರ ವಿರಳ. ಇವಾಗ ನಾನು ಇನ್ನೂ ಒಂದು ಉದಾಹರಣೆ ಇದು ಸೇರಿಸಿ ಹೇಳಿಬಿಡ್ತೀನಿ. ರಾಜ್ಕುಮಾರ್ ಅವರು 100 ಚಿತ್ರ ಮಾಡಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದಾರೆ. ನಾನು ಹೇಳಿದೆ ಮೈಸೂರು ಬೆಂಗಳೂರಿನಲ್ಲಿ ಆಚರಣೆ ಹೇಗೆ ನಡೀತು, ಚಿತ್ರರಂಗದ ಒಂದು ಉತ್ಸಾಹದ ಉತ್ಸವದ ಥರ ನಡೀತದು. ಆಮೇಲೆ ಯಾರಿಗೂ ನಡೀಲಿಲ್ಲರಿ. ನರಸಿಂಹರಾಜು ಅವರಿಗೆ ಚನ್ನಪಟ್ಟಣದಲ್ಲಿ ನಡೀತು, ಅವರ 100ನೇ ಚಿತ್ರದ ಸಮಾರಂಭ, ಅದರಲ್ಲೂ ಪಾಲ್ಗೊಳ್ಳೋವಂಥ ಅವಕಾಶ ಸಿಕ್ತು. ಇದು ಯಶಸ್ಸು. ಒಂದು ಚಿತ್ರ ಯಶಸ್ಸಾಯಿತು ಅಂದರೆ ಆ ಯಶಸ್ಸನ್ನು ಚಿತ್ರರಂಗ ಕೊಂಡಾಡಿ ಹೊಗಳಿ ಕೊಂಡಾಡಬೇಕು ಅದನ್ನು. ಓ ಏನೋ ಒಂದೇನು ಇದಾಗ್ಬಿಡ್ತಾ ಅಂತ ಹೇಳಿದ್ರು. ಆಮೇಲೆ ಇನ್ಯಾವುದೋ ಅಪಜಯ ಆಗಿರುತ್ತೆ, ಫೇಲ್ಯೂರ್ ಆಗಿರುತ್ತೆ. ಹಾಂ ಏನಪ್ಪ ಹಾಂ ಏನಿಲ್ವಂತಲ್ಲ. ತಪ್ಪು, ನಾವು ಆಡ್ಕೋಬಾರ್ದು.
ನಾವು ಜಯವನ್ನೂ ನೋಡಿದ್ದೀವಿ, ಅಪಜಯವನ್ನೂ ಕಂಡಿದ್ದೀವಿ. ಆದ್ದರಿಂದ ಇದು ನಡೆಯೋವಾಗ ಎಡುವುದೇ ಇರೋಲ್ಲ, ಆದರೆ ಎಡುವುದವನ್ನೆಲ್ಲ ನೆಟ್ಟಿಗೆ ನಡ್ಕೊಂಡು ಹೋಗೋದಕ್ಕೆ ಅದು. ಏನೇ ಅಪಜಯ ಆದರೂ ಕೂಡ ಮುಂದೆ ಜಯ ಗಳಿಸೋದಕ್ಕೆ ಇದು ಒಂದು ಮೆಟ್ಲುಗಳಂತೆ ಇದು. ಹಾಗೆ ಹೋಗಬೇಕು.